ಪ್ರತಿ ವರ್ಷ 50,000ಕ್ಕೂ ಹೆಚ್ಚು ಭಾರತೀಯರು ಹಾವು ಕಡಿತದಿಂದ ಸಾವನ್ನಪ್ಪುತ್ತಿದ್ದಾರೆ ಸರಿಯಾದ ಮಾಹಿತಿ ಮತ್ತು ಚಿಕಿತ್ಸೆ ಸಿಕ್ಕರೆ ಅನೇಕ ಜೀವಗಳನ್ನು ಖಂಡಿತ ಉಳಿಸಿಕೊಳ್ಳಬಹುದು ಹಾವುಗಳು ನಮ್ಮ ಸುತ್ತಮುತ್ತಲೂ ಇರುತ್ತವೆ ಅದು ಕಚ್ಚುವುದು ಸಹಜ ಬಹುಪಾಲು ಹಾವುಗಳು ವಿಷಪೂರಿತವಲ್ಲ ಆದರೆ 4 ಜಾತಿಯ ವಿಷಪೂರಿತ ಹಾವುಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ ಅವೆಂದರೆ ನಾಗರ ಹಾವು ಕಟ್ಟು ಹಾವು ಕೊಳಕು ಮಂಡಲದ ಹಾವು ಕರಗಸ ಮಂಡಲ ಹಾವು ಇವಲ್ಲದೆ ಇನ್ನು ಅನೇಕ ವಿಷಪೂರಿತ ಹಾವುಗಳು ಇವೆ ಯಾವುದೇ ಹಾವು ಮನುಷ್ಯನನ್ನು ಹುಡುಕಿಕೊಂಡು ಬಂದು ಉದ್ದೇಶಪೂರ್ವಕವಾಗಿ ಕಚ್ಚುವುದಿಲ್ಲ ಆದರೆ ವಿಷ ದೇಹವನ್ನು ಸೇರಿದ ಕೂಡಲೇ ರಕ್ತದ ಮೂಲಕ ವೇಗವಾಗಿ ವ್ಯಾಪಿಸುತ್ತದೆ ಇದೊಂದು ತುರ್ತುಸ್ಥಿತಿ ಹಾಗಾದರೆ ಹಾವು ಕಡಿತವನ್ನು ತಡೆಯುವುದು ಹೇಗೆ ಮನೆಯಲ್ಲಿ ಇಲಿಗಳು ಸೇರದಂತೆ ನೋಡಿಕೊಳ್ಳಿ ನಿಮ್ಮ ಮನೆಯ ಸುತ್ತಮುತ್ತಲು ಕಸ ಕಡ್ಡಿ ಇಲ್ಲದಂತೆ ಸ್ವಚ್ಛವಾಗಿರಲಿ ಕಸದ ರಾಶಿಯಲ್ಲಿ ಹಾವುಗಳು ಅಡಗುತ್ತವೆ ಹೊಲ ಗದ್ದೆಗಳ ಬಳಿ ನಡೆದಾಡುವಾಗ ಕೆಲಸ ಮಾಡುವಾಗ ಶೂ ಹಾಕಿಕೊಳ್ಳಿ ನಿಮ್ಮ ಕಾಲು ಕೈ ಇಡುವ ಮೊದಲು ಹಾವು ಅಲ್ಲಿ ಇಲ್ಲವೆಂಬುದನ್ನು ಖಚಿತಪಡಿಸಿಕೊಳ್ಳಿ ಹೊಲ ಗದ್ದೆಗಳಲ್ಲಿ ಕೆಲಸಕ್ಕೆ ತೊಡಗುವ ಮೊದಲು ದೊಣ್ಣೆಯಿಂದ ಬಡಿದರೆ ಹಾವು ಇದ್ದಲ್ಲಿ ಹೊರಬರುತ್ತದೆ ರಾತ್ರಿಯ ವೇಳೆಯಲ್ಲಿ ಟಾರ್ಚ್ ಹಿಡಿದುಕೊಂಡೇ ಓಡಾಡಿ ಹಾವುಗಳು ಸಾಮಾನ್ಯವಾಗಿ ಎಲೆ ರಾಶಿಯಲ್ಲಿ ಪೊದೆ ಪೊಟರಿಯಲ್ಲಿ ವಾಸಿಸುತ್ತವೆ ಹಾಗಾಗಿ ಸ್ವಚ್ಛ ರಸ್ತೆಯಲ್ಲಿ ಓಡಾಡಿ ನೆಲದ ಮೇಲೆ ಒಂದು ವೇಳೆ ಮಲಗಿದ್ದರೆ ಸೊಳ್ಳೆ ಪರದೆ ಉಪಯೋಗಿಸಿ ಅದನ್ನು ಎಲ್ಲ ಕಡೆ ಸರಿಯಾಗಿ ಸಿಕ್ಕಿಸಿ ಮಂಚದ ಮೇಲೆ ಮಲಗುವುದು ಹೆಚ್ಚು ಕ್ಷೇಮ ಹಾವಿನ ಜೊತೆ ಚೆಲ್ಲಾಟವಾಡಬೇಡಿ ಒಂದು ವೇಳೆ ಹಾವು ಕಚ್ಚಿದರೆ ಏನು ಮಾಡಬೇಕು ಏನು ಮಾಡಬಾರದು ಹಾವು ಕಚ್ಚಿದ ತಕ್ಷಣ ಗಾಬರಿಯಾಗದೆ ಇದೊಂದು ಎಮರ್ಜೆನ್ಸಿ ಎಂದು ತಿಳಿಯಬೇಕು ಇಲ್ಲಿ ಪ್ರತಿ ಕ್ಷಣ ಅಮೂಲ್ಯ ಬಹುಪಾಲು ಹಾವುಗಳಿಗೆ ವಿಷವಿರುವುದಿಲ್ಲ ವಿಷವಿರುವ ಹಾವುಗಳು ಸಹ ಯಾವಾಗಲೂ ವಿಷ ಕಾರುವುದಿಲ್ಲ ವಿಷವಿಲ್ಲದ ಹಾವು ಕಡಿದರೆ ಅದಕ್ಕೆ ಅಪಾಯವಿಲ್ಲ ನಿಜ ಆದರೆ ಈ ತೀರ್ಮಾನವನ್ನು ನೀವೇ ತೆಗೆದುಕೊಳ್ಳದೆ ವೈದ್ಯರಿಗೆ ಬಿಡಿ ಹಾವು ಕಚ್ಚಿದವರು ಓಡಾಡಬಾರದು ಅವರನ್ನು ಒಂದೆಡೆ ಕೂರಿಸಿ ಹಾವು ಕಡಿದ ಜಾಗವನ್ನು ನಿಶ್ಚಲಗೊಳಿಸಿ ಕಚ್ಚಿದ ಜಾಗವನ್ನು ಆದಷ್ಟು ಹೃದಯದ ಕೆಳಗೆ ಇರುವಂತೆ ನೋಡಿಕೊಳ್ಳಿ ಇದರಿಂದ ರಕ್ತ ಚಲನೆ ನಿಧಾನಗೊಂಡು ವಿಷ ವೇಗವಾಗಿ ವ್ಯಾಪಿಸುವುದಿಲ್ಲ ಆಂಬ್ಯುಲೆನ್ಸ್ಗೆ ಕೂಡಲೇ ಕರೆ ಮಾಡಿ ಶುಲ್ಕರಹಿತ ನಂಬರ್ 108 ಅಥವಾ 102ಕ್ಕೆ ಕರೆ ಮಾಡಿ ಒಂದು ವೇಳೆ ಯಾವುದೇ ಕಾರಣದಿಂದ ಆಂಬ್ಯುಲೆನ್ಸ್ ಬರುವುದು ತಡವಾದರೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನೀವೇ ಕರೆದುಕೊಂಡು ಹೋಗಿ ಕಾರು ಸಿಗದೆ ಹೋದರೆ ಮೋಟಾರ್ ಸೈಕಲ್ ಅನ್ನು ಉಪಯೋಗಿಸಿ ಆದರೆ ಕಡಿತಕ್ಕೆ ಒಳಗಾದ ವ್ಯಕ್ತಿಯನ್ನು ಮಧ್ಯದಲ್ಲಿ ಕೂರಿಸಿಕೊಳ್ಳಿ ಯಾವಾಗಲೂ ಹತ್ತಿರದ ವೈದ್ಯರ ಅಥವಾ ಆಂಬ್ಯುಲೆನ್ಸ್ ನಂಬರ್ ಅನ್ನು ಬಳಿಯಲ್ಲಿ ಇಟ್ಟುಕೊಂಡಿರಿ ಶರೀರಕ್ಕೆ ಬಿಗಿಯಾಗಿ ಅಮರಿಕೊಂಡಿರುವ ಉಂಗುರ ಕಾಲುಂಗರ ಗಡಿಯಾರ ಬೆಲ್ಟು ಮೊದಲಾದವನ್ನು ಕಡಿತಕ್ಕೊಳಗಾದ ವ್ಯಕ್ತಿಯಿಂದ ತೆಗೆದು ಬಿಡಿ ಚಿತ್ರದಲ್ಲಿ ನೋಡಿದಂತೆ ಕಡಿತಕ್ಕೊಳಗಾದ ವ್ಯಕ್ತಿಯನ್ನು ಎಡಭಾಗಕ್ಕೆ ತಿರುಗಿಸಿ ಮಲಗಿಸಿ ಆಸ್ಪತ್ರೆ ಸೇರುವವರೆಗೂ ಇದೇ ಸ್ಥಿತಿಯಲ್ಲಿ ಇರಲಿ ಮುಖ್ಯವಾದ ವಿಷಯ ಕಡಿದ ವ್ಯಕ್ತಿಯನ್ನು ಮಂತ್ರ ಹಾಕುವವರ ಬಳಿಗೆ ಖಂಡಿತ ಕರೆದುಕೊಂಡು ಹೋಗಬೇಡಿ ಹಾವಿನ ವಿಷವನ್ನು ಯಾವುದೇ ಮಂತ್ರ ತಂತ್ರ ಸೊಪ್ಪು ಸದೆಯಿಂದ ಸರಿ ಮಾಡಲಾಗುವುದಿಲ್ಲ ಇದನ್ನು ಉಳಿಸಲು ಒಂದೇ ಒಂದು ಮಾರ್ಗ ವಿಷವಿರೋಧಿ ಚಿಕಿತ್ಸೆ ನೀಡುವುದು ಅಂದರೆ ಆಂಟಿವೆನಮ್ ಇದು ಡಾಕ್ಟರ್ ಅಥವಾ ಆಸ್ಪತ್ರೆಗಳಲ್ಲಿ ಮಾತ್ರ ಲಭ್ಯ ವಿಷವನ್ನು ಎಂದೆಂದಿಗೂ ಬ್ಲೇಡು ಚಾಕು ಸಿರಿಂಜ್ ಮೂಲಕ ಶರೀರದಿಂದ ಹೊರತೆಗೆಯಲು ಯತ್ನಿಸಬೇಡಿ ಇದು ವ್ಯರ್ಥ ಹಾಗೂ ಅಪಾಯಕಾರಿ ಕಚ್ಚಿದ ಭಾಗವನ್ನು ಬಿಗಿಯಾಗಿ ಕಟ್ಟಬೇಡಿ ಇದರಿಂದ ರಕ್ತ ಚಲನೆಗೆ ಅಡ್ಡಿ ಉಂಟಾಗಿ ಆ ಭಾಗವೇ ಹಾಳಾಗಬಹುದು ನೆನಪಿಡಿ ಸೂಕ್ತ ನೆರವು ಹಾಗೂ ಸೂಕ್ತ ಚಿಕಿತ್ಸೆಯಲ್ಲದೆ ಸಾವಿರಾರು ಭಾರತೀಯರು ಪ್ರತಿ ವರ್ಷ ಹಾವು ಕಡಿತಕ್ಕೆ ಬಲಿಯಾಗುತ್ತಿದ್ದಾರೆ ನಿಮ್ಮ ಜಾಗೃತಿ ಹಾಗೂ ಕ್ಷೇಮ ನಿಮ್ಮ ಕೈಯಲ್ಲೇ ಇದೆ